ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿರುವಂಥ ಐತಿಹಾಸಿಕ ಸ್ಥಳ ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿಯ ದೇವಸ್ಥಾನದ ಆವರಣ ಮತ್ತು ಇಲ್ಲಿ ನಡೆಯುವಂತಹ ಅಭಿಷೇಕಗಳು ಅಮ್ಮ ಸಾಕ್ಷಾತ್ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯ ಸನ್ನಿಧಿಯಲ್ಲಿದ್ದೇವೆ ಇವತ್ತು. ನೋಡಿ ಸರ್, ನೋಡಿ ಎಲ್ಲರೂ ನೋಡಿ, ಮತ್ತು ಇಲ್ಲಿರುವಂಥ ಎಲ್ಲರೂ ಇಲ್ಲಿ ಗೋಪುರವನ್ನು ದರ್ಶನ ಸಿಗಲಿ ಕುರ್ಚಿಂತಿಲ್ಲ, ಗೋಪುರವನ್ನು ದರ್ಶನ ಮಾಡಿದರೆ ಸಾಕು, ಸಾಕ್ಷಾತ್ ಆ ದೇವರನ್ನು ದರ್ಶನ ಮಾಡಿದಾಗ ಅಂತ ಕೆಲವೊಂದಿಷ್ಟು ಇದೆ ಸರ್, ಕೆಲವೊಂದಿಷ್ಟು ಮಾತುಗಳಲ್ಲಿವೆ. ಮತ್ತು ದೇವಸ್ಥಾನದ ಪ್ರಧಾನ ಅರ್ಚಕರು, ಪ್ರಧಾನ ಅರ್ಚಕರು ಹೇ, ದೇವಸ್ಥಾನದ ಪ್ರಧಾನ ಅರ್ಚಕರು ಎಲ್ಲರೂ ಬಂದಿದ್ದಾರೆ. ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸರ್ ಆಪ್ಸ್ ಕಹಾನ್ ಸೆಹೆ ಸರ್ ಇದರ ಶೇರ ಹೈದರಾಬಾದ್ ಸೆಹೆ ತೆಲುಗು ಇಲ್ಲಿ ಹೈದರಾಬಾದಿಂದ ಬಂದು ವಚ್ಚಿಂಡು ಸರ್ ಅಂದರು. ಇಲ್ಲಿ ಈಡ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನವು ಪುರಾಣ ಪ್ರಸಿದ್ಧಮೈಂದು. ಈಡ ಹೈದರಾಬಾದ್ ನಿಂಚು ವಚ್ಚಿನ ಕೊನೆ కొన్ని భక్తాదులు ఉన్నారు, వాళ్ళ నుంచి కొంచెం మాట్లాడదాం, కొంచెం మాట్లాడండి. మాకు బాగా అనిపిస్తుంది అమ్మవారి దగ్గరకు వచ్చిన పని వచ్చి, అందుకే వస్తా ఉన్నాం. త్రీ టైమ్స్ నువ్వు మాట్లాడు, మాట్లాడు, మాట్లాడండి సార్, ఏమైతుంది మాట్లాడండి. మత్తు అంతే ముందిన ఘట్టకు హోగను. మత్తు ఇల్లి ఇదా ఈ కమానగలు సార్ కోయి బతే క్యా హే, ఈ క్యా హే హిందీ బర్తేన్ రీ? ಏ ನಾವು ಕನ್ನಡದವ್ರು ಬರ್ರಿ, ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ, ಅದಕ್ಕೆ ಯೂಟ್ಯೂಬ್ ಮಾಡಕತ್ತೀರಿ ಅಲ್ಲ ರೀ. ಇದಕ್ಕೇನಂತ ಅಂತಾರ್ರಿ ಹಿಂದಿ ಒಳಗ, ಗೋಪುರ ಅಂತಾರ, ಬಾಲಗಂಬ ಅಂತ, ಮಾಲಗಂಬ ಅಂತಾರೆ, ಹಂಗಾ ಬಿಡ್ರಿ. ಇದು ಮಾಲಗಂಬ ನಾಲ್ಕು ಕಂಬ ಅದ, ಐದು ಕಂಬ ಅದಾವ, ಅಂದ್ರೆ ಪಂಚಪೀಠಗಳಿಗೆ ಸಾಕ್ಷಿಯಾದಂತ ಐದು ಕಂಬಗಳಿದಾವೆ. ಎಲ್ಲ ತಕೊಂಡ್ ಬರ್ರಿ, ಬರೀ ಬರೀ.